ಹೆಣ್ಮಕ್ಕಳಿಗೆ ಒಳ್ಳೆ ಟ್ರೆಡಿಷನಲ್ ಆಗಿ ಡ್ರೆಸ್ ಆಗಕ್ಕೆ ಈ ಹಬ್ಬ ಅಂತಾರೆ. ಹೆಣ್ಮಕ್ಕಳು ಪ್ಯಾಂಡಮಿಕ್ ಇರೋದ್ರಿಂದ ಹೊರಗಡೆ ಹೇಳಬೇರ. ನಮಸ್ತೆ. हेलो एवरीवन, हैप्पी मकर संक्रांति हागू होस वर्षद शुभाशयगळु. ई वर्ष एल्लरू खुशी खुशियागिरि अंत हेळ्ता ई व्लॉग न स्टार्ट माड्ता इदीनि. फर्स्टली नन्न बग्गे नानु इंट्रोडक्शन हेळिबिड्तीनि. नन्न हेसरु सत्यवती. नानु हुट्टि बेळेदिद्दल्ल बेंगळूरल्लि. मद्वे आद्मेले कैलिफोर्नियाक्के बंदे. नन्न हस्बेंड इल्लि इंजिनियर. नावीग सद्यक्के इरोदु बे एरिया कैलिफोर्नियाल्लि. ननगे ओब्बळु पुट्ट मगळु इद्दाळे. ಅವಳ ಹೆಸರು ಶಾಲ್ಮಲಿ. ಅವಳಿಗೀಗ 1 ಇಯರ್ 8 ಮಂತ್ಸ್. ಮತ್ತೆ ನನ್ನ ಪ್ರೊಫೆಷನ್ ಬಗ್ಗೆ ಹೇಳಬೇಕಂದ್ರೆ ನಾನು ಬಿಹೇವಿಯರ್ ಥೆರಪಿಸ್ಟ್. ತುಂಬಾ ದಿನದಿಂದ ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೆ, ಆಗಿರಲಿಲ್ಲ. ಇವತ್ತು ಸಂಕ್ರಾಂತಿ ಹಬ್ಬ ಅದರಿಂದ ಸೂರ್ಯ ದಿಕ್ ಚೇಂಜ್ ಮಾಡ್ತಾನೆ. ಹೇಗಿದ್ರು ಅಂದ್ರೆ ಧನು ರಾಶಿಯಿಂದ ಮಕರ ರಾಶಿಗೆ ಎಂಟ್ರಿ ಕೊಡ್ತಾನೆ. ಹಾಗಾಗಿ ನಾನು ಯೂಟ್ಯೂಬ್ ಗೆ ಎಂಟ್ರಿ ಕೊಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ನೋಡೋಣ ಇವತ್ತು ಪ್ರಿಪರೇಷನ್ ಹೇಗಿರುತ್ತೆ, ನಾನು ಡೆಕೋರೇಷನ್ ಎಲ್ಲ ಹೇಗೆ ಮಾಡ್ತೀನಿ ಸಂಕ್ರಾಂತಿಗೆ ಅಂತ ತೋರಿಸ್ತೀನಿ. ಸೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ನಾನು ಡೆಕೋರೇಷನ್ಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ತಂದು ಇಟ್ಕೊತಾ ಇದ್ದೀನಿ. ಸೋ ಎಲ್ಲ ಐಟಮ್ಸ್ ಒಂದೇ ಕಡೆ ಇದ್ದರೆ ಬೇಗ ಬೇಗ ಡೆಕೋರೇಟ್ ಮಾಡ್ಬೋದು ಅಂತ. ನನ್ನ ಮಗಳು ಬೇರೆ ನನಗೆ ಹೆಲ್ಪ್ ಮಾಡ್ತಾ ಇರ್ತಾಳಲ್ಲ, ಹಾಗಾಗಿ ಎಲ್ಲ ಒಂದೇ ಕಡೆ ಇಟ್ಕೊತಾ ಇದ್ದೀನಿ. ಮೊದಲಿಗೆ ಕಬ್ಬನ್ನು ನಾನು ದಾರ ಕಟ್ಟಿ ಈ ಥರ ಆ್ಯಂಗಲ್ ಮಾಡಿಕೊಂಡು ಜೋಡಿಸ್ಕೊಂಡೆ. ಆಮೇಲೆ ಹೂಗಳಿಂದ ನಾನು ಅಲಂಕಾರ ಮಾಡಿದೆ. ಇದೆಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್. ಇಲ್ಲೆಲ್ಲ ಒರಿಜಿನಲ್ ಹೂವಿನ ಹಾರಗಳು ಸಿಗೋದಿಲ್ಲ, ಯೂಶ್ವಲಿ ಬೊಕ್ಕೇಸ್ ಸಿಗುತ್ತೆ. ನಾವು ಅದರಿಂದ ಹೂವಿನ ತೆಗೆದು ಬಳಸ್ಬೋದು ಪೂಜೆಗೆಲ್ಲ. ಆದರೆ ನಾನು ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡಿದ್ದೀನಿ. ಇಲ್ಲೆಲ್ಲ ವಾಲ್ಸ್ ವುಡನ್ ವಾಲ್ಸ್, ಆದ್ದರಿಂದ ಈ ಥರ ಹ್ಯಾಂಗ್ ಮಾಡೋದು ತುಂಬ ಈಸಿ. ಜಸ್ಟ್ ಪುಷ್ಪಿನ್ಸ್ ಯೂಸ್ ಮಾಡಿ ನಾನು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಮಡ್ ಪಾಟ್ಸ್ನ ಯೂಸ್ ಮಾಡಿ ನಾನು ಈ ಹುಗ್ಗಿ ಕುಂಡನ ಮಾಡಿದೆ. ಹುಗ್ಗಿ ಥರ ಕಾಣೋಕ್ಕೆ ಕಾಟನ್ ಬಾಲ್ಸಿಂದ ಹತ್ತಿಯಿಂದ ನಾನು ಅದನ್ನು ಫಿಲ್ ಮಾಡಿದೆ. ನನಗೆ ಕಬ್ಬು ಮತ್ತು ಈ ಡೆಕೋರೇಷನ್ಗೆ ಕಡಲೆಕಾಯಿ, ಚಪ್ರದವರೆಕಾಯಿ ಎಲ್ಲ ಯೂಸ್ ಮಾಡಿದ್ದೀನಿ. ಅದೆಲ್ಲ ಇಲ್ಲಿ ಇಂಡಿಯನ್ ಸ್ಟೋರಲ್ಲಿ ನನಗೆ ಸಿಕ್ತು. ಸೊ ಕಬ್ಬೆಲ್ಲ ಸಿಕ್ಕಿದ್ರಿಂದ ನನಗೆ ಡೆಕೋರೇಷನ್ಗೆ ಹೆಲ್ಪ್ ಆಯಿತು. ಸುತ್ತ ನಾನು ಈ ಥರ ಚಪ್ರದವರೆಕಾಯಿ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದೆ. ಮಗಳಿಗೆ ಎವ್ರಿ ಫೆಸ್ಟಿವಲ್ ಡೆಕೋರೇಷನ್ ಪ್ಲೇ ಆ್ಯಕ್ಟಿವಿಟಿ ಥರ. ಅವಳು ತುಂಬ ಎಂಜಾಯ್ ಮಾಡ್ತಾಳೆ, ಎಸ್ಪೆಷಲಿ ಕಲರ್ಫುಲ್ ಫ್ಲವರ್ಸು. ಮತ್ತು ಏನಾದ್ರು ಕ್ರಿಯೇಟಿವ್ ಆಗಿ ಮಾಡಿರ್ತೀನಲ್ವ, ಅವಳಿಗೆ ಅದು ತುಂಬ ಇಷ್ಟ. ಮೋಸ್ಟ್ಲಿ ಅವಳು ತುಂಬ ಕ್ರಿಯೇಟಿವ್ ಥಿಂಕರ್ ಆಗ್ತಾಳೆ ಅನಿಸುತ್ತೆ. ಇದೆಲ್ಲ ಮಾಡೋದ್ರಿಂದ ಮಕ್ಕಳಿಗೂ ಒಂಥರ ಪ್ಲೇ ಟೈಮ್ ಇದ್ದಂಗೆ ಇರುತ್ತೆ, ಹಾಗೆ ಅವ್ರದ್ದು ಮೈಂಡ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಾಗತ್ತೆ. ಸೊ ಆಲ್ಮೋಸ್ಟ್ ನಂದು ಡೆಕೋರೇಷನ್ ಮುಗಿತಾ ಬಂತು. ಪಾಪ್ಸಿಕಲ್ ಸ್ಟಿಕ್ಸ್ ಯೂಸ್ ಮಾಡಿ ನಾನು ಎತ್ತಿನ ಗಾಡಿ ಮಾಡ್ತಾ ಇದ್ದೀನಿ. ರೈತರು ಸುಗ್ಗಿ ಹಬ್ಬದಲ್ಲಿ ಎತ್ತುಗಳನ್ನು ಹಸುಗಳನ್ನು ಕಿಚ್ಚು ಹಾಯಿಸೋದು ಮತ್ತು ಕೆಸರುಗದ್ದೆ ಊಟ ಈ ಥರ ಎಲ್ಲ ಮಾಡ್ತಾರೆ. ನಾವು ಅದನ್ನು ಜಸ್ಟ್ ಇಂಡಿಕೇಟ್ ಮಾಡೋದಕ್ಕೆ ಎತ್ತಿನ ಗಾಡಿ ಮಾಡ್ತಾ ಇದ್ದೀನಿ. ಈ
ಹಸುಗಳನ್ನು ನಾನು ನನ್ನ ಮಗಳ ಹತ್ರ ಇದ್ದಿದ್ದ ಟಾಯ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ವೀಲ್ಸ್ ಮಾಡೋದಕ್ಕೆ ನಾನು ಜಸ್ಟ್ ಹಾರ್ಡ್ ಬೋರ್ಡ್ನ ಕಟ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಮನೆಯೊಳಗೆ ಡೆಕೋರೇಷನ್ ಮುಗೀತು. ಇಲ್ಲಿ ಒಂದು ಚಿಕ್ಕ ರಂಗೋಲಿ ಹಾಕಿದೆ ತುಳಸಿ ಎದುರಿಗೆ. ಸೊ ಎಲ್ಲ ಡೆಕೋರೇಷನ್ ಮುಗೀತು. ಈಗ ನಮ್ಮನೆ ಮುದ್ದಿನ ಗೊಂಬೆನ ರೆಡಿ ಮಾಡ್ತಾ ಇದ್ದೀನಿ. ಅವಳು ಹಾಕೊಂಡಿರೋ ಕಾಸ್ಟ್ಯೂಮ್ ಗ್ರೀನ್ ಆ್ಯಂಡ್ ಪಿಂಕ್ ಕಚ್ಚೆ ಸ್ಯಾರಿ ಥರ ಇದೆ ಅದು. ಸೊ ಸುಗ್ಗಿ ತಿಮ್ಗೆ ಹಳ್ಳಿ ಹುಡುಗಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೆ ಬ್ಯಾಂಗಲ್ಸ್ ಅಂದರೆ ತುಂಬ ಇಷ್ಟ. ಬ್ಯಾಂಗಲ್ಸ್ನ ಚೆನ್ನಾಗಿ ಹಾಕಿಸ್ಕೋತಾಳೆ. ಮನೇಲಿ ನಾನು ಅವಾಗವಾಗ ಹಾಕಿ ಅವಳಿಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಸುಮ್ಮನೆ ಬ್ಯಾಂಗಲ್ಸ್ ಹಾಕಿ ಬಿಟ್ಟಿರ್ತೀನಿ. ಸೊ ಅವಳು ಅವಾಗ ಫೆಸ್ಟಿವಲ್ಸ್ ಟೈಮಲ್ಲೆಲ್ಲ ಹಠ ಮಾಡಲ್ಲ ಬ್ಯಾಂಗಲ್ಸ್ ಹಾಕೊಳ್ಳೋಕ್ಕೆ. ಯಾವುದನ್ನೇ ಮಕ್ಕಳಿಗೆ ಒಂದೇ ಸಲ ಹಾಕ್ಬಿಡ್ತೀನಿ ಅಂದರೆ ಅವ್ರು ಹಾಕಿಸ್ಕೊಳ್ಳೋದಿಲ್ಲ. ಸೊ ಅವಾಗವಾಗ ಟ್ರೈ ಮಾಡ್ತಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಬೇರೆ ದಿನ ರೆಡಿ ಮಾಡುವಾಗ. ಆಮೇಲೆ ನಾನು ಅವಳಿಗೆ ಬೈತಲೆ ಪಟ್ಟು ಹಾಕೋದನ್ನು ಸಹ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀನಿ. ತುಂಬ ಬೈತಲೆ ಪಟ್ಟು ಹಾಕ್ತೀನಿ. ಸೊ ಬೈತಲೆ ಪಟ್ಟು ಹಾಕಿ ಅವಳು ಆಲ್ಮೋಸ್ಟ್ ರೆಡಿ ಆಗಿದ್ದಾಳೆ. ದೃಷ್ಟಿ ಬಟ್ಟಿಟ್ಟರೆ ಅವಳದು ಮೇಕಪ್ ಮುಗೀತು ಆಲ್ಮೋಸ್ಟ್. ತುಂಬ ಏನೂ ಮೇಕಪ್ ಮಾಡಲ್ಲ ಫೇಸ್ಗೆಲ್ಲ. ಫೈನಲಿ ನಾನು ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇರೋ ಲೆಹೆಂಗಾ ಹಾಕ್ಕೊಂಡು ರೆಡಿ ಆದೆ. ನಾನು ಹಿಂದಿನ ದಿನ ರಾತ್ರಿನೇ ಬೆಲ್ಲ ಮತ್ತು ಕೊಬ್ಬರಿ ಎಲ್ಲನೂ ಹೆಚ್ಚಿಟ್ಕೊಂಡು ಕಡಲೆ ಬೀಜನ ಹುರಿದು ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ. ಸೊ ಮಾರ್ನಿಂಗ್ ಎಲ್ಲ ಬೇಗ ಬೇಗ ಮಿಕ್ಸ್ ಮಾಡಿ ರೆಡಿ ಮಾಡ್ಬೋದು ಅಂತ. ಬೆಳಗ್ಗೆ ಮಾಡ್ಕೊಳ್ಳೋದಂದರೆ ತುಂಬ ಕಷ್ಟ, ಹಾಗಾಗಿ ಹಿಂದಿನ ದಿನವೇ ಅರ್ಧ ಪ್ರಿಪೇರ್ ಮಾಡಿಟ್ಟಿದ್ದೆ. ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ತುಳಸಿಗೆ ನೀರು ಹಾಕೋಕ್ಕೆ ಹೋಗ್ತಾ ಇದ್ದಾಳೆ. ಇದವಳು ಎವ್ರಿ ಡೇ ರೊಟೀನ್. ಮಾರ್ನಿಂಗ್ ಅವಳು ಬ್ರೇಕ್ಫಾಸ್ಟ್ ಆದ ತಕ್ಷಣ ಗಿಡಕ್ಕೂ ಬ್ರೇಕ್ಫಾಸ್ಟ್ ಮಾಡಿಸ್ತಾಳೆ. ಅವಳಿಗೆ ಗಿಡಕ್ಕೆ ನೀರು ಹಾಕೋದಂದ್ರೆ ತುಂಬ ಇಷ್ಟ. ನಮಸ್ತೆ ಮಾಡು. ಅಮ್ಮ ನಮಸ್ತೆ. ಕರ್ನಾಟಕದಲ್ಲಿ ನಾವು ಸಂಕ್ರಾಂತಿನ ಎಳ್ಬೀರೋದು ಅಂತ ಕರಿತೀವಿ. ಮನೆ ಮನೆಗೆ ಹೋಗಿ ಎಳ್ಬೀರಿ ಅವ್ರ ಮನೆಯಿಂದನೂ ನಾವು ಎಳ್ಳಿಸ್ಕೊಂಡು ಬರೋ ಸಂಪ್ರದಾಯ. ಸೊ ನಾನಿವತ್ತು ಡೆಕೋರೇಷನ್ ಸಹ ಸುಗ್ಗಿ ಥೀಮ್ ಇಟ್ಕೊಂಡು ಮಾಡಿದ್ದೀನಿ. ಸೊ ಇದು ಹಾರ್ವೆಸ್ಟ್ ಫೆಸ್ಟಿವಲ್ ಆದ್ರಿಂದ ನನ್ನ ಮಗಳಿಗೆ ಎತ್ತಿನ ಗಾಡಿ ಎಲ್ಲ ನೋಡಲಿ ಅಂತ ಎತ್ತಿನ ಗಾಡಿ ಎಲ್ಲ ಮಾಡಿದೆ ಟ್ರೈ ಮಾಡೋಕ್ಕೆ. ಸೊ ಹಳ್ಳಿ ಥೀಮ್ ಇಟ್ಕೊಂಡು ಅವಳಿಗೆ ಬೆಳಗ್ಗೆ ಕಾಸ್ಟ್ಯೂಮ್ ಸಹ ಹಾಕಿದ್ದೆ ಅದೇ ಥರ. ಸಂಜೆ ಅವಳಿಗೆ ಆರತಿ ಸಹ ಮಾಡ್ತೀನಿ. ನಾವು ಸಂಕ್ರಾಂತಿ ಹಬ್ಬಕ್ಕೆ ಪುಟ್ಟ ಮಕ್ಕಳಿಗೆ ಆರತಿ ಮಾಡ್ತೀವಿ. ಸೊ ಹುಡುಗಿರ್ಗೆಲ್ಲ ಇದೊಂಥರ ಹೆಣ್ಮಕ್ಳಿಗೆ ಒಳ್ಳೆ ಟ್ರೆಡಿಷನಲ್ ಆಗಿ ಡ್ರೆಸ್ ಆಗಕ್ಕೆ ಈ ಹಬ್ಬ ಒಂಥರ ಹೇಳಿ ಮಾಡಿಸ್ದಂಗೆ. ಸಂಜೆ ಆಗಿದೆ. ತುಳಸಿ ಹತ್ರ ದೀಪ ಇಡೋದಕ್ಕೆ ದೀಪ ಹಚ್ತಾ ಇದ್ದೀನಿ. ಏನು ಮುಗಿದು ಬರೋಣ. ಅಲ್ಲೋ
ಲಕ್ಷ್ಮು ನಮಸ್ತೆ ಮಾಡು. ನಮಸ್ತೆ. ಕೃಷ್ಣ ಮಾಮಿ ಎಲ್ಲಿದೆ? ಇಲ್ಲಿದೆ ನೋಡು ಕೃಷ್ಣ ಮಾಮಿ. ಕೃಷ್ಣ ಮಾಮಿ ಎಲ್ಲಿದೆ? ಮಗಳು ರೆಡಿ ಆಗಿದ್ದಾಳೆ. ಹೊರಗಡೆ ಇಳ್ಬಿರಕ್ ಹೋಗೋಣ ಅಂದ್ರೆ ಪ್ಯಾಂಡಮಿಕ್ ಇರೋದ್ರಿಂದ ಹೊರಗಡೆ ಇಳ್ಬಿರಕ್ ಹೋಗೋದ್ ಕಷ್ಟ. ಸೊ ರೆಡಿ ಆಗಿದ್ದಾಳೆ, ಆರತಿ ಮಾಡ್ಬಿಡೋಣ. ಅವಳಿಗೆ ಎಳ್ಳಿ ಅವತ್ತು ಹಾಕಿಲ್ಲ, ಇದೆ ಫಸ್ಟ್ ಟೈಮ್ ಅಲ್ವಾ. ಸೊ ಅದಕ್ಕೆ ಫಸ್ಟ್ ಫ್ಲವರ್ಸ್ ಹಾಕಿ ಆಮೇಲೆ ಎಳ್ಳು ಸ್ವಲ್ಪ ಕಾಯಿನ್ಸ್ ಆಮೇಲೆ ಕಡಲೆಕಾಯಿ ಹಾಕ್ತಾ ಇದ್ದೀನಿ. ರೆಡಿ ಈ ತರ ಮೂಸಲ ಹಾಕ್ತೀನಿ. ಅಮ್ಮು ರೆಡಿ ರೆಡಿ ಅಮ್ಮು ರೆಡಿ ರೆಡಿ ಮತ್ತೆ ಫ್ಲವರ್ಸ್ ಹಾಕ್ಲ. ಸೊ ಈಗ ಆರತಿ ಮಾಡ್ತೀನಿ. ಇವತ್ತಿನ ಸಂಕ್ರಾಂತಿ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಇದೇ ತರ ಬೇರೆ ಬೇರೆ ಕಂಟೆಂಟ್ಸ್ ಜೊತೆ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಮಾಡು.